ಬೆಂಗಳೂರಿನ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ರು ಅದು ಪ್ರಯೋಜನ ಆಗ್ಲಿಲ್ಲ ಅಂತ ಸಿಮೆಂಟ್ನ ವೈಟ್ ಟಾಪಿಂಗ್ ರಸ್ತೆ ಮಾಡಿದ್ರು ಆದ್ರೀಗ ಇದಕ್ಕೆಲ್ಲ ಬ್ರೇಕ್ ಹಾಕಿರುವ ಬಿಬಿಎಂಪಿ ರ್ಯಾಪಿಡ್ ರೋಡ್ ಮಾಡ್ತಾ ಇದೆ ರಸ್ತೆ ನಿರ್ಮಾಣ ಮಾಡಿದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ವಾಹನಗಳು ಓಡಾಡಬಹುದಂತೆ ಏನಿದು ರೆಡಿಮೇಡ್ ರೋಡ್ ಸಿಸ್ಟಮ್ ಅಂತ ಹೇಳ್ತೀವಿ ಈ ವರದಿ ನೋಡಿ ಬಿಬಿಎಂಪಿಯಿಂದ ರ್ಯಾಪಿಡ್ ರೋಡ್ ರಸ್ತೆ ನಿರ್ಮಾಣವಾದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ವಾಹನ ಸಂಚಾರ ಮೆಷಿನ್ ಮೂಲಕ ಟೈಲ್ಸ್ ಮಾದರಿಯ ಬ್ಲಾಕ್ ತಂದು ಫಿಕ್ಸ್ ಮಾಡ್ತಿದ್ದಾರೆ ಗಂಟೆಯಲ್ಲೇ ಅರ್ಧ ಕಿಲೋಮೀಟರ್ ರೋಡ್ ರೆಡಿ ಆಗಿದೆ ಅಯ್ಯೋ ಇದೇನಪ್ಪ ಅಂದ್ಕೊಂಡ್ರಾ ಹೌದು ಈ ರಸ್ತೆಯ ಹೆಸರು ರ್ಯಾಪಿಡ್ ರೋಡ್ ಅಂತ ಬೆಂಗಳೂರಿಗೆ ಬಿಬಿಎಂಪಿ ಪರಿಚಯಿಸಿರುವಂತಹ ಹೊಸ ರಸ್ತೆ ಇದಾಗಿದೆ ವೈಟ್ ಟಾಪಿಂಗ್ ಬ್ಲಾಕ್ ಟಾಪಿಂಗ್ ಅಂತ ರಸ್ತೆ ಮಾಡ್ತಾ ಇದ್ದ ಬಿಬಿಎಂಪಿ ಈಗ ರ್ಯಾಪಿಡ್ ರೋಡ್ಸ್ ಮಾಡ್ತಾ ಇದೆ ಮೊದಲು ರಸ್ತೆಗೆ ಡಾಂಬರೀಕರಣ ಮಾಡ್ತಾ ಇದ್ದ ಬಿಬಿಎಂಪಿ ಇದರಿಂದ ಬೇಗ ರಸ್ತೆ ಗುಂಡಿಗಳು ಬೀಳುತ್ತೆ ಅಂತ ಸಿಮೆಂಟ್ ನ ವೈಟ್ ಟಾಪಿಂಗ್ ರಸ್ತೆಯನ್ನ ಮಾಡಿದ್ರು ಆದ್ರೀಗ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ವಿಳಂಬವಾಗುತ್ತೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ ಈಗ ರ್ಯಾಪಿಡ್ ರಸ್ತೆ ಹುಟ್ಟು ಹಾಕಿದ್ದಾರೆ ಇದರ ವಿಶೇಷತೆ ಏನಪ್ಪಾ ಅಂದರೆ ಬೇರೊಂದು ಜಾಗದಲ್ಲಿ ಐದು ಅಡಿ ಉದ್ದ ಇಪ್ಪತ್ತು ಅಡಿ ಅಗಲದ ಸಿಮೆಂಟ್ ಮಿಶ್ರಿತ ಟೈಲ್ಸ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಅಲ್ಲಿಂದ ವಾಹನಗಳ ಮುಖಾಂತರ ಎಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು ಅಲ್ಲಿಗೆ ತಂದು ಜಸ್ಟ್ ಫಿಕ್ಸ್ ಮಾಡಿದರೆ ಮುಗೀತು ರೋಡ್ ಸಿದ್ಧವಾಗಿರುತ್ತೆ ದಿನಕ್ಕೆ ಇನ್ನೂರು ಮೀಟರ್ ರಸ್ತೆ ನಿರ್ಮಿಸಬಹುದು ರಸ್ತೆ ನಿರ್ಮಿಸಿದ್ದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ವಾಹನಗಳ ಓಡಾಟಕ್ಕೆ ಅವಕಾಶ ನೀಡಲಾಗುತ್ತೆ ವೈಟ್ ಟಾಪಿಂಗ್ ರಸ್ತೆಗೆ ಹೆಚ್ಚು ಸಮಯ ಬೇಕು ರಸ್ತೆ ನಿರ್ಮಾಣದ ನಂತರ ಕ್ಯೂರಿಂಗ್ ಗೆ ಬೇಕು ಇದರಿಂದ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ಬಿಬಿಎಂಪಿ ರಾಪಿಡ್ ರೋಡ್ಸ್ ಅನ್ನ ಮಾಡ್ತಾ ಇದೆ ರ್ಯಾಪಿಡ್ ರೋಡ್ಸ್ ಅಂತ ಅದೇ ಕಾಂಕ್ರೀಟ್ ಅದೇ ಯೂಸ್ ಮಾಡಿಕೊಂಡು ಕ್ಯಾಸ್ಟ್ ಮಾಡಿ ಅದನ್ನ ಪೋಸ್ಟ್ ಟೆನ್ಶನಿಂಗ್ ಮಾಡಿ ಮಾಡುವಂತದ್ದಿದೆ ಅದ್ರ ಮೇಲೆ ಗಾಡಿಗಳು ಹೋದಾಗ ಅದ್ರದ್ದು ರಿಯಾಕ್ಷನ್ ಯಾವ ರೀತಿ ಇರುತ್ತದೆ ಈ ರಾಪಿಡ್ ರೋಡ್ ಅಂತ ಮಾಡಿದಾಗ ನಮಗೆ ವೆಚ್ಚ ಜಾಸ್ತಿ ಆಗುತ್ತೆ ಎಷ್ಟಾಗುತ್ತೆ ಕಿರಿಕಿರಿ ಆಗಿರೋ ತಪ್ಪಿದೆಯಾ ವೆಹಿಕಲ್ ಆಪರೇಟಿಂಗ್ ಕಾಸ್ಟ್ ಏನಾದರೂ ಕಮ್ಮಿ ಆಗಿದೆಯಾ ರಾಪಿಡ್ ರೋಡ್ಸ್ ನಿರ್ಮಾಣಕ್ಕೆ ಬಿಬಿಎಂಪಿ ಸಿ ಎಸ್ ಆರ್ ಫಂಡ್ ಬಳಕೆ ಮಾಡಲಾಗ್ತಾ ಇದೆಯಂತೆ ರ್ಯಾಪಿಡ್ ರೋಡ್ ನಿರ್ಮಾಣಕ್ಕೆ ಸಮಯ ಉಳಿತಾಯ ಆಗತ್ತೆ ಹೊರತು ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇದುವರೆಗೆ ಬಿಬಿಎಂಪಿ ಕಿಲೋಮೀಟರ್ ಗೆ ಎಷ್ಟು ವೆಚ್ಚ ಅಂತ ಮಾಹಿತಿಯನ್ನ ಕೊಟ್ಟಿಲ್ಲ ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಹದಿನೇಳು ಕೋಟಿ ಖರ್ಚು ಮಾಡಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಅಲ್ಟ್ರಾಟೆಕ್ ಹಾಗೂ ಪಾರ್ಕ್ ಪಾರ್ಕ್ಗೆ ಟೆಂಡರ್ ನೀಡಲಾಗಿದೆಯಂತೆ ರಾಪಿಡ್ ರೋಡ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಕಾಂಕ್ರೀಟ್ ಬ್ಲಾಕ್ ಕೂರಿಸುವ ಮುನ್ನ ಸಮತಟ್ಟಾದ ರಸ್ತೆ ಮಾಡಲು ಒಂದು ಲೇಯರ್ ಡಾಂಬರೀಕರಣ ಮಾಡಬೇಕು ಪಾಲಿಶಿಂಗ್ ವ್ಯಾಲ್ಯೂ ಇರುವವರೆಗೂ ರೋಡ್ನಲ್ಲಿ ದ್ವಿಚಕ್ರ ವಾಹನ ಸ್ಕಿಡ್ ಆಗಲ್ಲ ರೋಡ್ ಕೆಳಭಾಗದಲ್ಲಿ ಬರುವ ಯುಟಿಲಿಟಿ ಸ್ಯಾನಿಟರಿ ಗ್ಯಾಸ್ ಲೈನ್ಗಳ ಪ್ರತ್ಯೇಕ ಲೈನ್ ವ್ಯವಸ್ಥೆ ಮಾಡಿಕೊಂಡಿರಬೇಕು ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸಿದರೆ ಮಾತ್ರ ಈ ರ್ಯಾಪಿಡ್ ರೋಡ್ ಸೇಫ್ ಅಂತಾರೆ ತಜ್ಞರು ರಸ್ತೆಗಳು ನಾವು ಸುಮಾರು ದಿವಸ ನಿಲ್ಲಿಸಿಬಿಟ್ರೆ ಜನರಿಗೆ ಭಾಳ ಅನನುಕೂಲ ಆಗಿ ನಾವು ಯಾವ ಉದ್ದೇಶಕ್ಕಾಗಿ ರೋಡ್ ಮಾಡ್ತಾ ಇದ್ದೀವಿ ಅದನ್ನೇ ಕ್ವೆಶ್ಚನ್ ಮಾಡ್ತಾರೆ ಹೀಗಾಗಿ ಇದನ್ನು ತುರ್ತವಾಗಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ ಅದು ನಾನು ಎಕ್ಸ್ಪೆರಿಮೆಂಟಲ್ ಆಗಿ ನಾವು ಫಸ್ಟ್ ಇದಕ್ಕೆ ಮಾಡ್ತಾ ಇದ್ದೀವಿ ಇದರಲ್ಲಿ ಸ್ವಲ್ಪ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಬರ್ತಾ ಇದೆ ಯಾಕೆಂದ್ರೆ ಅವರಿಗೆ ಬೇರೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ನಾವು ದೇಶದಲ್ಲಿ ಬಿಬಿಎಂಪಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದು ವೈಟ್ ಟಾಪಿಂಗ್ ಯೋಜನೆ ಕೈಬಿಟ್ಟು ಈಗ ರ್ಯಾಪಿಡ್ ರಸ್ತೆಗೆ ಕೈ ಹಾಕಿದೆ ರೆಡಿಮೇಡ್ ರೋಡ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ನಂದಿನಿ ಪಬ್ಲಿಕ್ ಟಿವಿ ಬೆಂಗಳೂರು